ಎಲ್ಲರಿಗೂ ನಮಸ್ಕಾರ. ದಿ ಯೂಸೇಜ್ ಆಫ್ ಸಾಧಾರಣ ಗಾಂಧಾರ ಇನ್ ಕೃತೀಸ್, ದಟ್ ಈಸ್ ದಿ ಸಬ್ಜೆಕ್ಟ್. ಕರ್ನಾಟಿಕ್ ಮ್ಯೂಸಿಕ್ ಈಸ್ ಪ್ರೈಮರಿಲಿ ರಾಗ ಪ್ರಧಾನ ಆ್ಯಂಡ್ ಗಮಕ ಓರಿಯೆಂಟೆಡ್ ಸಿಸ್ಟಮ್ ಆಫ್ ಮ್ಯೂಸಿಕ್. ರಾಗಗಳ ವ್ಯಕ್ತಿತ್ವ ಮತ್ತು ವ್ಯತ್ಯಾಸಗಳ ಪ್ರಕಟಣೆಗೆ ಗಮಕಗಳೇ ಮುಖ್ಯ ಕಾರಣ. ರಾಗ ಈಸ್ ಎ ಮೆಲಾಡಿಕ್ ಎಂಟಿಟಿ. ಇಟ್ ಈಸ್ ಎ ಡಿಸ್ಕ್ರಿಪ್ಷನ್ ಆರ್ ಎ ಪರ್ಸ್ಪೆಕ್ಟಿವ್ ವಿತ್ ದಿ ಶೇಡ್ಸ್ ಆಫ್ ಸ್ವೀಟ್ ಸೌಂಡ್ಸ್. ದಿಸ್ ಕಾನ್ಸೆಪ್ಟ್ ಈಸ್ ಯುನೀಕ್ ಇನ್ ಇಂಡಿಯನ್ ಮ್ಯೂಸಿಕ್. ಎವ್ರಿ ರಾಗ ಹ್ಯಾಸ್ ಎ ಡಿಸ್ಟಿಂಕ್ಟಿವ್ ಫಾರಮ್ ಆರ್ ಸ್ವರೂಪ. ಇಟ್ ಹ್ಯಾಸ್ ಎನ್ ಎಮೋಷನ್ ಆಲ್ಸೋ. ಇಟ್ ಈಸ್ ಎನ್ ಅಬ್ಸ್ಟ್ರ್ಯಾಕ್ಟ್ ಮೆಲಾಡಿಕ್ ಎಂಟಿಟಿ. ರಾಗ ಈಸ್ ಎನ್ ಅಬ್ಸ್ಟ್ರ್ಯಾಕ್ಟ್ ಮೆಲಾಡಿಕ್ ಎಂಟಿಟಿ. ಈ ಗಮಕವೆಂಬ ಸ್ವರ ವ್ಯಾಪಾರ ವಿಶಿಷ್ಟವಾದ ಅಲಂಕರಣ ತಂತ್ರ. ಈ ಸ್ವರಾಲಂಕಾರವು ಗಾಯಕನಿಗೂ ಶ್ರೋತೃವಿಗೂ ಉಂಟಾಗುವ ಅನುಭವ. ನಮ್ಮ ಸಂಗೀತ ಪದ್ಧತಿಯ ಮೂಲ ಲಕ್ಷಣವೇ ಗಮಕ. ಈ ಗಮಕಗಳು ನಮ್ಮ ಸಂಗೀತದ ಶೋಭೆಯನ್ನು ವರ್ಧಿಸುವುದರಲ್ಲಿ ಅತ್ಯಗತ್ಯವಾದ ಕಾರ್ಯವನ್ನು ನಿರ್ವಹಿಸುತ್ತದೆ. ಸ್ವರಗಳ ಸರಿಯಾದ ಸ್ವರೂಪ ಮತ್ತು ಬಳಕೆ ಈ ಗಮಕಗಳಿಂದಲೇ ನಿರ್ಧಾರವಾಗುತ್ತದೆ. ಸ್ವರಗಳ ಸರಿಯಾದ ಸ್ವರೂಪ ಮತ್ತು ಬಳಕೆ ಈ ಗಮಕಗಳಿಂದಲೇ ನಿರ್ಧಾರವಾಗುತ್ತದೆ. ರಾಗಗಳ ರಸ, ಭಾವ, ರಸಾಭಾಸ, ರಸಪ್ರಶಮನ, ಗುಣಾಲಂಕಾರ, ಈ ಸದ್ಭಾವಗಳು ಗಮಕ ಪ್ರಯೋಗದಿಂದಲೇ ಉಂಟಾಗುತ್ತವೆ. ಸಂಗೀತದ ಲಕ್ಷೌಚಿತ್ಯಜ್ಞಾನವುಳ್ಳ ಪ್ರತಿಯೊಬ್ಬನಿಗೂ ಇದು ಅರ್ಥವಾಗುತ್ತದೆ. ಆದ್ದರಿಂದ ಗಮಕವು ಗಾನಕಲೆಯ ವ್ಯಂಜನ ಶಕ್ತಿ. ಗಮಕವು ಗಾನಕಲೆಯ ವ್ಯಂಜನ ಶಕ್ತಿ, ಭಾವದ ಅವಯವ, ರಸದ ಸೂತ್ರ. ಈ ಗಮಕ ಕ್ರಿಯೆಯ ರೀತಿಗಳು ಅನೇಕ ವಿಧವಾಗಿರುತ್ತದೆ. ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ದು ಮುಖ್ಯ. ಲಕ್ಷ್ಯ ನಿರ್ಣಯ ಜ್ಞಾನದಿಂದ ತತ್ತದ್ರಾಗಗತ ಮತ್ತು ಸ್ಫೂರ್ತಿದಾಯಕ ಗಮಕಗಳನ್ನು ಯಥೋಚಿತವಾಗಿ ಗ್ರಹಿಸಬೇಕು. ರಾಗಗಳನ್ನು ನಿರೂಪಿಸುವ ವೈಖರಿಯಿಂದ ಒಬ್ಬ ಕಲಾವಿದನ ಸೃಜನಶೀಲತೆಯನ್ನು ತಿಳಿಯಬಹುದು. ಪ್ರಾಯಶಃ ಸ್ವರದ ಅತಿ ಮುಖ್ಯ ಗುಣವೆಂದರೆ ಅದಕ್ಕೆ ಸ್ಥಾಯಿಯಲ್ಲಿರುವ ಔನ್ನತ್ಯ, ಅಂದರೆ ಪಿಚ್. ಇದು ಸ್ವರದ ಫ್ರೀಕ್ವೆನ್ಸಿಯನ್ನು, ಆವರ್ತಾಂಕವನ್ನು ಅವಲಂಬಿಸಿರುತ್ತದೆ. ನಮ್ಮ ಸಂಗೀತದಲ್ಲಿನ ರಚನೆಗಳ ಮೂಲ ದ್ರವ್ಯಗಳೆಂದರೆ ಸ್ವರ ಮತ್ತು ಗಮಕಗಳ ಮಿಶ್ರಣ. ಶ್ರುತಿ ಸ್ವರ ಲಕ್ಷಿತವಾದ ನಾದವೇ ಸಂಗೀತದ ಆಧಾರ. ಸಂಗೀತದಲ್ಲಿ ರಾಗಭಾವ ಮತ್ತು ಸಾಹಿತ್ಯ ಭಾವಗಳು ಪುಷ್ಪ ಪರಿಮಳದಂತೆ ಸಮರಸವಾಗಿ ಬೆರೆತಿರುತ್ತದೆ. ನಮ್ಮ ಸಂಗೀತ ರಚನೆಗಳಲ್ಲಿ ಕಂಡುಬರುವ ಸಾಧಾರಣ ಗಾಂಧಾರ ಸ್ವರದ ವೈವಿಧ್ಯತೆಯನ್ನು ಗಮನಿಸೋಣ. ನಮ್ಮ ಸಂಗೀತದಲ್ಲಿ ಬಳಕೆಯಲ್ಲಿರುವ 12 ಸ್ವರಗಳಲ್ಲಿ ಒಂದೊಂದು ಸ್ವರವೂ ಭಾವದಿಂದ ಕೂಡಿದಾಗ ರಾಗದ ವಿವಿಧ ಸ್ವರೂಪಗಳು ನಮಗೆ ಕೇಳಿಬರುತ್ತದೆ. ಇದು ಅನಿವಾರ್ಯ. ಈ ಸ್ವರಗಳ ಪೈಕಿ ಒಂದಾದ ಸಾಧಾರಣ ಗಾಂಧಾರದ ವಿವಿಧ ಸ್ವರೂಪಗಳನ್ನು ನೋಡೋಣ. ಮೊದಲಿಗೆ ರಾಗ ತೋಡಿ. ಈ ರಾಗದ ಎಲ್ಲ ಸ್ವರಗಳು ಕೋಮಲವೇ.
ವಿಚಿತ್ರ ಗಮಕ ವೈವಿಧ್ಯಗಳಿಂದ ಕೂಡಿರುವ ರಾಗ ಈ ತೋಡಿ ರಾಗ. ಈ ರಾಗದ ಗಾಂಧಾರ ಸ್ವರವು ಆರೋಹಣ ಕ್ರಮದಲ್ಲಿ ತನ್ನ ನೀತ ಸ್ಥಾನಕ್ಕಿಂತ ಸ್ವಲ್ಪ ತಗ್ಗುಛಾಯಿಯಲ್ಲಿಯೇ ನುಡಿಯುವುದು ಲಕ್ಷ್ಯ. ಸರಿಗ ಹೀಗೆ ಋಷಭ ಸಂಬಂಧದಿಂದ ತನ್ನ ನೀತ ಸ್ಥಾನಕ್ಕಿಂತ ಸ್ವಲ್ಪ ತಗ್ಗುಛಾಯಿಯಲ್ಲಿಯೇ ಗಾಂಧಾರ ಈ ಸಂಚಾರಗಳಲ್ಲಿ ನುಡಿಯುತ್ತೆ. ಸರಿಗ ಗರಿ ನೀರಿಗ ಧನಿ ಸರಿಗ ಇತ್ಯಾದಿ ಸಂಚಾರಗಳು. ಆಮೇಲೆ ನಿನ್ನು ವೀಣ ಸುಖಮುಗಾನ ನಿನ್ನು ವೀಣ ಸುಖಮುಗಾನ ನಿನ್ನು ವೀಣ ಸುಖಮುಗಾನ ಆ ಕೃತಿಯಲ್ಲಿ ಆ ಗಾಂಧಾರ ಯಾವ ರೀತಿ ಇದೆ ಅನ್ನೋದು ಗಮನಿಸಿ. ನಿನ್ನು ವೀಣ ಹಾಗೆ ಆದರೆ ಮಗಾರಿ ಪಮಗಾರಿ ಧಾಮ ಮಗಾರಿ ಅನ್ನುವಾಗ ಗಾಂಧಾರ ಮಧ್ಯಮ ಸಂಬಂಧವಾಗಿಯೇ ಇರುತ್ತದೆ. ಮಗಾರಿ ಸರಿಗಾರಿ ಅನ್ನೋದಕ್ಕೂ ಮಗಾರಿ ಧಾಮ ಮಗಾರಿ ಅಲ್ಲಿ ಮಧ್ಯಮ ಸಂಬಂಧವಾಗಿ ಗಾಂಧಾರ ನುಡಿಯುವುದನ್ನು ಗಮನಿಸಬಹುದು. ಅಲ್ಲದೆ ಪಮಗಾರಿ ಪಮಗಾರಿ ಅಂತ ಹಾಡೋವಾಗ ಅನ್ನುವಲ್ಲಿ ಈ ಮಧ್ಯಮ ಸ್ಥಾನದಿಂದ ಗಾಂಧಾರ ಹುಟ್ಟಿ ಪುನಃ ಪಂಚಮವನ್ನು ಸ್ಪರ್ಶಿಸಿ ಋಷಭದಲ್ಲಿ ಮುಕ್ತಾಯವಾಗುತ್ತೆ. ಪಮಗಾರಿ ಗಮಪದ ಪಮಪಗಾರಿ ಪಗಾರಿ ಒಂದೊಂದು ಸ್ವರ ಸಂದರ್ಭದಲ್ಲಿ ಒಂದೊಂದು ವಿಧವಾಗಿ ಉಳಿಯುತ್ತೆ ಸಾಧಾರಣ ಗಾಂಧ, ಅದನ್ನು ಗಮನಿಸಬೇಕು. ಗಮಗ ದೈವದ ಸಂಬಂಧವಾಗಿ ಗಾಂಧಾರ ನುಡಿಯುತ್ತೆ. ಗಮಪದಗ ಮಣಿರಗ ಮದಗ ಮಪಗ ಪಗ ಮಗ ರೇಸ ನಿ ಸ ರೇ ಗ ಗರಿ ಸ ಗರಿ ರ ಇರ ರೇ ರ ಹೀಗೆ ಒಂದೊಂದು ಸ್ವರ ಸಂದರ್ಭದಲ್ಲೂ ಈ ಗಾಂಧಾರ ತನ್ನ ಹಿಂದಿನ ಮತ್ತು ಮುಂದಿನ ಸ್ವರಗಳ ಛಾಯೆಯೊಂದಿಗೆ ನುಡಿಯತಕ್ಕಂಥದ್ದು ಲಕ್ಷ್ಯ. ಆಮೇಲೆ ಗಗದ ಗಗನಿ ಅನ್ನುವಾಗ ಆ ಗಾಂಧಾರ ಸ್ವಲ್ಪ ಮಟ್ಟಿನ ಮಧ್ಯಮದ ಸಂಬಂಧದಿಂದ ನುಡಿದಿದೆ. ಗಗ ದ ಗಗನಿ ಗಮದ ನಿರ ಗ ದ ಗ ಮ ಗ ರಿ ಸ ಸನಿ ಗ ಮ ಗ ರಿ ಇಲ್ಲಿ ಗಾಂಧಾರ ತನ್ನ ನೀತ ಸ್ಥಾನದಲ್ಲಿಯೇ ಇರುತ್ತೆ. ಸನಿ ದ ಮ ಗ ರಿ ರಿ ದ ಮ ಗ ರಿ ಗ ಗ ಮ ಮ ದ ದ ಅನ್ನುವಾಗ ಗಾಂಧಾರ ಗ ಗ ಮ ಮ ತನ್ನ ನೀತ ಸ್ಥಾನದಲ್ಲಿಯೇ ಇರುತ್ತೆ, ಗಮಕರಹಿತವಾಗಿರುತ್ತೆ. ಗ ಗ ಮ ಮ ದ ದ ಇಂಥ ಸಂಚಾರಗಳಲ್ಲಿ ಗಾಂಧಾರ ತನ್ನ ಸ್ಥಾನದಲ್ಲಿಯೇ ಇರುತ್ತದೆ. ಅದಕ್ಕೆ ಇನ್ನೊಂದು ಉದಾಹರಣೆ ಭಾಮ ಮಾಟಲು ದಲ್ಪು ಭಾಮ ಮಾಟಲು
jalpu bhama bhama. ಯಾವ್ಯಾವ ರೀತಿ ಹಾಡಿದ್ರೂ ಗಾಂಧಾರ ತನ್ನ ನೀತ ಸ್ಥಾನದಲ್ಲಿಯೇ ಇರುತ್ತೆ. ಜೇ ಸಿ ನ ಆ ಗಾಂಧಾರ ದೆಲ್ಲ ಪಮಗಾರಿ ದೆಲ್ಲ ಮರ ಚಿ ಚಿ ಓ ರ ಮರ ಮ ಹಾಗೆ. ಆಮೇಲೆ ದಾಟು ಸ್ವರ ಪ್ರಯೋಗಗಳಲ್ಲಿ ಧ ಗ ರಿ ಮ ಗ ನಿ ಈ ರೀತಿ ದಾಟು ಸ್ವರ ಪ್ರಯೋಗದಲ್ಲಿ ಗಾಂಧಾರ ತನ್ನ ನೀತ ಸ್ಥಾನದಲ್ಲಿಯೇ ಇರುತ್ತೆ, ಗಮಕ ಇರೋದಿಲ್ಲ. ಅಂದರೆ ಗಾಂಧಾರ ದೀರ್ಘವಾದಾಗ ಮಾತ್ರ ಗಮಕ ಉಂಟಾಗುತ್ತೆ, ಅದು ತನ್ನ ಹಿಂದಿನ ಮತ್ತು ಮುಂದಿನ ಸ್ವರಗಳ ಸಂಬಂಧದಿಂದ ಉಳಿಯುತ್ತೆ. ಹ್ರಸ್ವ ಸ್ವರವಾಗಿರುವಾಗ ಗಮಕಕ್ಕೆ ಅವಕಾಶವಿಲ್ಲ, ಶುದ್ಧವಾಗಿಯೇ ಗಾಂಧಾರ ನುಡಿಯಬೇಕು. ಗ ಗ ಮ ಮ ದ ಗ ರಿ ಮ ಗ ನಿ ಹಾಗೆ ನಿ ದ ಮ ಗ ರಿ ಧ ಗ ರಿ ಮ ಗ ರಿ ಸ ಈ ರೋಗ ಈ ರಾಗವನ್ನು ಆಲಾಪನೆ ಮಾಡುವಾಗ ವಿದ್ವಾಂಸರು ಒಂದು ವಿಶೇಷವಾದ ಸಂಖ್ಯೆಯನ್ನು ಹಾಡ್ತಾರೆ. ತದರ್ರ ತೋಡಿ ರಾಗವನ್ನು ಆಲಾಪನೆ ಮಾಡ್ಕೊಂಡ್ಬರ್ತಾರೆ ಕಡೆಯಲ್ಲಿ ತದರ್ರ ಹೀಗೆ ಶುದ್ಧವಾದ ಗಾಂಧಾರವನ್ನು ಹಾಡ್ತಕ್ಕಂಥದ್ದು ಒಂದು ರೂಢಿಲಿದೆ. ಈ ಗಾಂಧಾರಕ್ಕೆ ಗಮಕವಿಲ್ಲದೆ ಇದ್ದುಬಿಟ್ರೆ ಈ ತೋಡಿ ರಾಗ ಸಿಂಧು ಭೈರವಿ ಆಗಿಬಿಡುತ್ತೆ. ಆದ್ದರಿಂದ ಗಮಕ ಯಾವ ಯಾವ ಸಂದರ್ಭದಲ್ಲಿ ಗಾಂಧಾರಕ್ಕೆ ಯಾವ ಯಾವ ರೀತಿ ಬರಬೇಕು, ಯಾವ ಯಾವ ಸ್ವರಗಳ ಸಂಬಂಧದಿಂದ ನುಡಿಯಬೇಕು ಅನ್ನುವುದನ್ನು ಲಕ್ಷ್ಯಜ್ಞಾನದಿಂದ ಅದನ್ನು ತಿಳಿಯಬೇಕು. ಅದು ಬಹಳ ಮುಖ್ಯ. ಆಮೇಲೆ ತೋಡಿಯಾಯಿತು ಧೇನುಕ ರಾಗ. ಈ ಧೇನುಕ ರಾಗದಲ್ಲಿ ಗಾಂಧಾರ ಶುದ್ಧವಾಗಿಯೇ ತನ್ನ ನೀತ ಸ್ಥಾನದಲ್ಲಿಯೇ ನುಡಿಯಿತು. ತೆಲಿಯಲೇರು ರಾಮ ತೆಲಿಯಲೇರು ನವ ಪಮಗ ಗರೀಸ ತೆಲಿಯಲೇರು ರಾಮ ಭಕ್ತಿ ಮಾರ್ಗ ಮೂನು ತೆಲಿಯಲೇರು ರಾಮ ಅದು ಗಮಕರಹಿತವಾಗಿಯೇ ಇರುತ್ತೆ. ಆಮೇಲೆ ಧನ್ಯಾಸಿ ರಾಗ. ಈ ಧನ್ಯಾಸಿ ರಾಗದಲ್ಲಿ ಆರೋಹಣದಲ್ಲಿ ಋಷಭ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಗಾಂಧಾರಕ್ಕೆ ಹೆಚ್ಚು ಒತ್ತು ಹೆಚ್ಚು ಗಮಕ ಉಂಟಾಗುತ್ತೆ. ಸಗ ಮ ಪ ನಿ ಸ ಸ ನಿ ರ ಮ ಮ ಗ ರಿ ಸ ಸಗ ಅಂತಲೇ ಹಾಡಬೇಕು. ಋಷಭ ಇಲ್ಲ, ಇಲ್ಲದೇ ಇರೋದ್ರಿಂದ ಗಾಂಧಾರಕ್ಕೆ ಹೆಚ್ಚು ಗಮಕ. ಸಗ ಷಡ್ಜ ಸಂಬಂಧವಾಗಿ ಮಧ್ಯಮ ಸಂಬಂಧವಾಗಿ ಆ ಗಾಂಧಾರ ನುಡಿಯುತ್ತೆ, ಅದು ಸಾಧಾರಣ ಗಾಂಧಾರವೇ. ಸ ನಿ ರ ಮ ಗ ರಿ ಸ ಇದು ಧನ್ಯಾಸರಾಗದ ಗಾಂಧಾರ ಸ್ವರೂಪ. ಇನ್ನು ನೋಡಿ, ನಿ ಸ ಗ ಮ ಪ ಗ ಧ ಪ ಗ ಪ ಗ ಧನ್ಯಾಸರಾಗಿದ್ದರೆ ಸಂಚಾರ ಮಾಡುವಾಗ ನಿ ಸ ಗ ಮ ಪ ಮ ಪ ಗ ಧ ಬ ಮ ಪ ಗ ನಿ ರ ಬ ಮ ಪ ಗ ಮ ಗ ರಿ ಸ ನಿ ರ ಪ ನಿ ಸ ಸ ಗ ಮ ಪ ಹಾಗೆ ಹೋಗಿ ಸ ಗ ಮ ಪ ಅಂತ ಹಾಡೋದಿಲ್ಲ ನಾನು. ಮಧ್ಯಮ ಸಂಬಂಧವಾಗಿಯೇ ಗಮಕಯುಕ್ತವಾಗಿಯೇ ಸಾಧಾರಣ ಗಾಂಧಾರವನ್ನು ಧನ್ಯಾಸರಾಗದನ್ನು ಹಾಡಬೇಕು. ಆಮೇಲೆ ಶುಭ ಪಂತುವರಾಗಿ ಪ್ರತಿ ಮಧ್ಯಮ ರಾಗಗಳಲ್ಲಿ ಈ ಸಾಧಾರಣ ಗಾಂಧಾರ ಹೇಗಿರುತ್ತೆ ಅನ್ನೋದನ್ನು ಕೆಲವು ಉದಾಹರಣೆ. ಶುಭ ಪಂತುವರಾಳಿ ರಾಗ
ಸಾರಿ ಗ ಹಾಗೇ ಇರಬೇಕು. ಸಾರಿ ಗ ಮ ಪ ದ ನಿ ಸ ಸ ನಿ ದ ಬ ಮ ಗ ಇ ಸ ಶ್ರೀ ಸತ್ಯ ನಾರಾಯಣಂ ಎನ್ನಾಳುರಕ್ಕೆ. ಹಾಗೆ ಶುಭಪಂತುವರೆಯ ರಾಗದಲ್ಲಿ ಸಾಧಾರಣ ಗಾಂಧಾರ ತನ್ನ ನೀತ ಸ್ಥಾನದಲ್ಲಿಯೇ ಇರುತ್ತೆ. ಭವಪ್ರಿಯ ಸರಿ ಗ ಮ ಪ ದ ನಿ ಸ ಸ ನಿ ದ ಬ ಮ ಗ ಇ ಸ ಶ್ರೀಕಾಂತನೀಯಡಬಲ ತಿಬಲ ಚಲ ಗಂಗಲೇದ ಚಲ ಗಂಗಲೇದ ವಾಶಿ ಕಂತನೀಯಡಬಲ ತಿಬಲ ಚಲ ಗಂಗಲೇದ ಸರಿ ಗ ಮ ಬ ಮ ಗ ರಿ ಗ ಮ ಬ ದ ನಿ ದ ಪ ದ ನಿ ದ ಮ ಲ ಗ ಗ ಮ ಗ ಬ ಮ ಮ ಗ ರಿ ಗ ರಿ. ಇದು ಭವಪ್ರಿಯ, ಷಣ್ಮುಖ ಪ್ರಿಯ. ಸರಿ ಗ ಮ ಬ ದ ನಿ ಸ ಸ ನಿ ದ ಬ ಮ ಗ ರಿ ಸ ರಾಮ ರಾಮ ಗುಣ ಸೀಮ ರಾಮ ರಾಮ ರಾ ದ ಬ ಮ ಗ ರಿ ಸರಿ ಗ ರಿ ಸ ದ ನಿ ಸ ತ ರ ರ ರ ನ ನ ನ ನ ನ ನ ನ. ಸಿಂಹೇಂದ್ರ ಮಧ್ಯಮದಲ್ಲಿಯೂ ಹೀಗೆ, ಷಣ್ಮುಖ ಪ್ರಿಯ ರಾಗದಲ್ಲಿಯೂ ಹೀಗೆ. ಆದರೆ ಸರಿ ಗ ರಿ ಗ ಮ ಬ ಮ ಗ ರಿ ಇದೇ ರಾಗದಲ್ಲಿ ಗಾಂಧಾರವನ್ನು ದೀರ್ಘವಾಗಿ ನಾವು ಹಾಡೋರಾದರೆ ಆಗ ಗಮಕ ಪ್ರಯೋಗವಾಗುತ್ತೆ. ಸರಿ ಗ ರಿ ಗ ಮ ಬ ದ ಬ ಮ ಗ ರಿ ಗ ಮ ಬ ದ ಬ ಮ ಗ ರಿ ಅಂತ ಹಾಡೋದಿಲ್ಲ. ಸರಿ ಗ ರಿ ಹಾಡೋದಿಲ್ಲ. ಸರಿ ಗ ರಿ ಗ ರಿ ಸ ನಿ ರ ನಿ ಸರಿ ಗ ರಿ ಸ ನಿ ರ ನಿ ಗ ರಿ ನಿ ರ. ಹ್ರಸ್ವವಾದಾಗ ಅದರ ಸ್ವರೂಪ ಶುದ್ಧ ಗಮಕ. ಇದು ಗಾನೆ ದೀರ್ಘವಾದಾಗ ಮಾತ್ರ ಗಮಕ ಪ್ರಯೋಗ. ಇದು ಸಿಂಹೇಂದ್ರ ಮಧ್ಯಮ ಮತ್ತು ಷಣ್ಮುಖ ಪ್ರಿಯ ರಾಗಗಳಲ್ಲಿ ಬರತಕ್ಕಂಥ ಗಾಂಧಾರದ ಸ್ವರೂಪ. ಇನ್ನು ಖರಹರ ಪ್ರಿಯ ಮತ್ತು ಅದರ ಜನ್ಯ ರಾಗಗಳಲ್ಲಿ ಸಾಧಾರಣ ಗಾಂಧಾರದ ಒಂದು ಸ್ವರೂಪ. ಖರಹರ ಪ್ರಿಯ ರಾಗದಲ್ಲಿ ರಾಗ ಸಂಚಾರ ಮತ್ತು ಸ್ವರ ಸಂದರ್ಭಕ್ಕನುಗುಣವಾಗಿ ಸಾಧಾರಣ ಗಾಂಧಾರವು ನುಡಿಯುತ್ತದೆ. ಉದಾಹರಣೆಗೆ ಚಕ್ಕನಿ ರಾಗ ಮಾರ್ಗವು ಉಂಡಗ ರೀಗರಿ ಚಕ್ಕನಿ ನೀತ ಸ್ಥಾನದಲ್ಲಿಯೇ ಇರಬೇಕು. ಚಕ್ಕನಿ ಅಲ್ಲಿ ಇನ್ನೇನು ಮಾಡೋ ಹಾಗಿಲ್ಲ, ಗಮಕ ಕೊಡೋದಕ್ಕೆ ಅವಕಾಶವೂ ಇಲ್ಲ. ಚಕ್ಕನಿ ರಾಗ ಜ ಮಾರ್ಗಮು ರಾಮ ನೀ ರಾಮ ನೀ
ಹಾಗೆ ರೀ ಗರಿ ಅನ್ನೋ ಸ್ವರ ಸಂಚಾರದಲ್ಲಿ ಮಗ ಗರಿ ಸ ಅನ್ನೋ ಸ್ವರ ಸಂಚಾರದಲ್ಲಿ ಮಗ ಗರಿ ಸ ನಿದ ನಿ ಸ ರೀ ಗರಿ ಇಂತಹ ಸಂಚಾರಗಳಲ್ಲಿ ನಿ ಸ ರಿ ಗ ಮ ನಿ ಸ ರಿ ಗ ಮ ದ ನಿ ಸ ರಿ ಗ ಮ ಅನ್ನುವಾಗಲೆಲ್ಲ ಗಾಂಧಾರ ತನ್ನ ನೀತ ಸ್ಥಾನದಲ್ಲಿಯೇ ಇರುತ್ತೆ, ಗಮಕರಹಿತವಾಗಿರುತ್ತೆ. ಸರಿ ಗಾರಿ ಪಮಗಾರಿ ಪಮಗ ಧಮಗ ಶನಿ ರಮಗಾರಿ ಇತ್ಯಾದಿ ಸಂಚಾರಗಳಲ್ಲಿ ಗಾಂಧಾರವು ತನ್ನ ಅಕ್ಕಪಕ್ಕದ ಸ್ವರಗಳ ಛಾಯೆಯೊಂದಿಗೆ ನುಡಿಯುತ್ತದೆ. ಸರಿ ಗಾರಿ ಪಮಗಾರಿ ನಿರಮಗಾರಿ ಧನಿ ಸರಿ ಗಮಗಾರಿ ಇಂಥ ಸಂಚಾರಗಳಲ್ಲಿ ಗಾಂಧಾರದ ಸ್ವರೂಪ ಆಗಿರುತ್ತೆ. ಇನ್ನು ಶ್ರೀರಂಜನಿ ಮಾರುಬಲ್ಗ ಮಾಗ ರಿ ಗ ಮ ಗಾಂಧಾರ ತನ್ನ ನೀತ ಸ್ಥಾನದಲ್ಲಿಯೇ ಇರುತ್ತೆ. ಮಾರುಬಲ್ಗ ಕುನ್ನ ವೇ ಮಿರ ಮನೋರಮಣ ಮಾಗ ರಿ ಗ ಮ ಬ್ರೋಚೆ ವಾರೆ ವರೆ ಬ್ರೋಚೆ ದೀರ್ಘ ಬಂದರೆ ಗಮಕ ಉಂಟು. ಬ್ರೋಚೆ ವಾರೆ ವರೆ ನಿಸರಿಗ ರಘುಪತೆ ಬ್ರೋಚೆ ವಾ ಮದನಿದ ಮಾಗರಿ ಅನ್ನೋ ಸಂಚಾರಗಳಲ್ಲಿ ಮದನಿದ ಮಾಗ ಗರಿರಿ ಗಮಕವಿರೋದಿಲ್ಲ, ನೀತ ಸ್ಥಾನದಲ್ಲಿಯೇ ಇರುತ್ತೆ ಹೆಚ್ಚು ಕಡಿಮೆ. ಆಮೇಲೆ ಇತ್ಯಾದಿ ಮಗ ಗರಿರಿ ರಿ ಗ ಗರಿ ಸ ನಿದ ಮಗ ಗರಿ ಸ ಈ ಸಂಚಾರಗಳಲ್ಲಿ ಗಾಂಧಾರವು ತನ್ನ ಹಿಂದಿನ ಸ್ವರ ಸಂಬಂಧದಿಂದ ನುಡಿಯುತ್ತದೆ. ಅದೇ ರೀತಿ ಆಭೋಗಿ ರಾಗದಲ್ಲೂ ಅಷ್ಟೇ. ಎವರಿ ಬೋಧ ಗ ನ ಗ ಗ ಮ ವಿರಿ ಎವರಿ ರಿ ಗ ಗ ರಿ ಸ ಸರಿ ಸ ಸ ಸ ಮ ದ ಮ ದ ಸ ದ ಸ ದ ಸ ರಿ ಗ ಮ ಗ ಗ ರಿ ಸ ಧ ಸ ರಿ ಗ ಮ ಗ ಗ ರಿ ಸ ರಿ ಗ ಗ ರಿ ಸ ಆಮೇಲೆ ಭುವಿ ನಿದ ಸುಡನಿ ಪೇರ ಸಜೆ ಸ್ವಗಸುಗ ಮೃದಂಗ ತಾಳಂ ಜತಗೂರ್ಚಿ ನಿನ್ನು ಸೊಗಸುಗ ಮೃದಂಗ ಮೃದಂಗ ತಾಳಂ ಜತಗೂರ್ಚಿ ನೀನು. ಹೀಗೆ ದೀರ್ಘವಾದಾಗ ಅದರ ಬಗೆಯೇ ಬೇರೆ, ಹ್ರಸ್ವಸ್ವರ ಆಗಿರುವಾಗ ಅದರ ಬಗೆಯೇ ಬೇರೆ. ಇದು ಕರಹರ ಪ್ರಿಯದ ಜನ್ಯರಾಗಗಳಲ್ಲಿ ಕಂಡುಬರುವ ಸಾಧಾರಣ ಗಾಂಧಾರದ ಸ್ವರೂಪ. ಪ್ರೀತಿಗೌಳ ಸಗರಿಗ ಮನಿರಮ ನೀನೇಸ ಸಗರಿಗ ಸಗಗಮ ಈ ಸಂಚಾರದಲ್ಲಿ ಗಾಂಧಾರ ಶುದ್ಧವಾಗಿರುತ್ತೆ. ಸಗಗಮ ನೀ ಸಗಗಮ ನಿಗರಿಣಿ ಸಗಗಮ ಗಮ ಪಮ ಗರಿ ಸಮಗರಿಗ ದೀರ್ಘ ಬಂದರೆ ಗಮಕ,
సమగరిగా నిసగరిగా ಎಂಬ ಸಂಚಾರಗಳಲ್ಲಿ ಗಾಂಧಾರವು ತನ್ನ ಹಿಂದಿನ ಸ್ವರ ಸಂಬಂಧದಿಂದ ನುಡಿಯೋದು ಲಕ್ಷ್ಯ. ದರ್ಬಾರ್ ರಾಗ ಇದರಲ್ಲಿ, ಅಂದರೆ ಈ ರಾಗದಲ್ಲಿ ಗಾಂಧಾರವು ಒಳಿ ಎಂಬ ಗಮಕದಿಂದ ನುಡಿಯುತ್ತೆ. ಗ ಗ ರೇ ಸ ಸ ನೀ ಗ ಗ ರೇ ಸ ಗಗರೀಸ ನೀರಿದವ ಗಗರೀಸ ನೀರಿದವ ಗಗರೀಸ. ಅಲ್ಲೂ ಅಷ್ಟೇ, ಒಂದು ಶ್ರುತಿ ಪ್ರಮಾಣದಷ್ಟು ತೀವ್ರವಾಗಿರುತ್ತೆ ಗಾಂಧಾರ. ಗಗರೀಸ ನೀರಿದವ ಗಗರೀಸ ನೀರಿದವ ಮರಿ ಗಗರೀಸ ಪಮರಿ ಗಗರೀಸ ರಿ. ಆ ಸ್ವರ ಸಂದರ್ಭದಲ್ಲಿ ಆ ಗಾಂಧಾರ ಯಾವ ರೀತಿ ಏನೋದನ್ನು ಗಮನಿಸಿ. ಪಮಗಾರಿ ಸರಿ ಧಪಮಗಾರಿ ಸರಿ ಪದ ಪದನಿ ಸರಿ ಸರಿ ಗಗರಿ ಸರಿ. ಹೀಗೆ ಅದೇ ನಾಯಕಿ ರಾಗದಲ್ಲಿ ಈ ಗಾಂಧಾರ ಬಹಳ ಕೋಮಲವಾಗಿ ಹೆಚ್ಚು ಕಡಿಮೆ ಋಷಭದ ಸಂಬಂಧದಿಂದಲೇ ನುಡಿಯಬೇಕದು. ಸರಿ ಗರಿ ಸ ಪರನೀರವ ದೈವತವೇ ಪ್ರಧಾನ, ಋಷಭವೇ ಪ್ರಧಾನ, ಕಡೆಯ ಭಾಗದಲ್ಲಿ ಗಾಂಧಾರ. ಸರಿ ಗರಿ ಸ ಪರನೀರವ ಮವದವ ಮರೆ ಸರಿ ಗರಿ ಸ ಪದ ಪಸನಿರಿ ಸರಿ ಗಗರಿ ಸ. ಆ ಜಂಟಿ ಸ್ವರ ಬಂದಾಗಲೂ ಅದಕ್ಕೆ ಹೆಚ್ಚು ಒತ್ತು ಕೊಡಬಾರದು. ಗ ಗ ರೀ ಸ ಅಂತಂದರೆ ದರ್ಬಾರ್ ರಾಗದ ಗಾಂಧಾರಕ್ಕೂ ನಾಯಕಿ ರಾಗದ ಗಾಂಧಾರಕ್ಕೂ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ. ಜಂಟಿ ಸ್ವರ ಹಾಡೋವಾಗಲೂ ನಾಯಕಿಯಲ್ಲಿ ಗ ಗ ರೀ ಸ ಎಷ್ಟು ಕೋಮಲವಾಗಿದ್ದರೆ ಅಷ್ಟು ಒಳ್ಳೆಯದು. ಗ ಗ ರೀ ಸ ನೀರವ ಗ ಗ ರೀ ಸ ಪದ ವ ಸ ಪದ ನೀರವ ಮವರವ ಮರಿ ಗರೀಸ. ಇದೇ ರೀತಿ ಶ್ರೀರಾಗದಲ್ಲಿಯೂ ಕೂಡ ಶ್ರೀವರಲಕ್ಷ್ಮೀ ನಮ ಸ್ತುಭ್ಯಂ ವಸುಪ್ರದೆ ಶ್ರೀವರಲ ಶ್ರೀಮೂಲ ಧಾರ ಚಕ್ರ ವಿನಾಯಕ ಶ್ರೀಮುನಿ ಹರಿ ರೀ ಗಗರೀಸ. ಶ್ರೀರಾಗದಲ್ಲಿ ಈ ಗಾಂಧಾರ ನಾಯಕಿ ಗಾಂಧಾರದಂತೆಯೇ ಕೋಮಲವಾಗಿರುತ್ತೆ. ಅಂದರೆ ತಗ್ಗು ಛಾಯೆಯಲ್ಲಿಯೇ ನುಡಿಯಬೇಕು. ಹೆಚ್ಚು ಋಷಭ ಸಂಬಂಧವಾಗಿಯೇ ಇರುತ್ತೆ ದೀರ್ಘವಾದ ಗಾಂಧಾರ ನಾಯಕಿ ರಾಗದಲ್ಲಿ. ಧನ್ ದಬ ಮರೇ ಗಾರೇ ಸ ಪದ ದಬ ಮರೇ ಗಾರೇ ಸ ಪದ ಪರಿ ಸರಿ ಗಾರೇ ಸ. ಹಾಗೆ ಶ್ರೀ ಮೂಲಾಧಾರ ಶ್ರೀ ವರಲಕ್ಷ್ಮಿ ಆಗಲಿ ಎಂದರೋ ಹನು ಭಾವು ಎಂದರೋ ಸರಿ ರಿ ಗರಿ ಸ ಎಂದರೋ ಮನು ಭಾವು. ಈ ರೀತಿ ಈ ಸಾಧಾರಣ ಗಾಂಧಾರದ ಸ್ವರೂಪ ನಾನು ಮೊದಲೇ ಹೇಳಿದ ಹಾಗೆ ಲಕ್ಷೌಚಿತ್ಯ ಜ್ಞಾನವುಳ್ಳ ಎಲ್ಲರಿಗೂ ಅರ್ಥವಾಗತಕ್ಕಂಥ ವಿಷಯ ಇದು. ಇದೇ ರೀತಿ ಈ ಗಾಂಧಾರವನ್ನು ಈ ರಾಗಗಳಲ್ಲಿ ಉಪಯೋಗಿಸಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ.